नमस्ते कन्नड परीक्षा उत्तर नोड़ता हम मोदी सेक्शन ए सेक्शन ए अल्ली बरता हम सो सेक्शन ए अल्ली ना नोड़ता हे मोदन भाग वंदू ए इदे सो वंदू ए उत्तर ना हेल्ती सो नीरु भूमि मानव देहद शेकड़ा एष्टर इपत्तरष्टिरुत्ते सो ई भागदिंद गद्यांशदिंद केळिरतक्कंत प्रश्नेय उत्तरगळन्नु नोड्ता होगोण मोदलनेयदाद प्रश्ने अमूल्य संपत्तु नीरु दिनदिंद दिनक्के बरिदागुत्तिरलु कारणगळु मानव निर्मित सी भागद उत्तरवागिरुत्ते नंतर एरडनेय उत्तर सिहि नीरिन प्रमाण बी 3% मूरनेयदु नदी पात्र फलवत्ताद मण्णन्नु अजागरूकतेयिंद बळसलागुत्तदे नालकनेदु जाहिरातुगळ मूलक जल संरक्षणे उत्तेजन नीडबेकु ऐदनेदु तरकारी अथवा हण्णुगळन्नु तोळेदाद मेले नीरन्नु सस्यगळिगे नीरुणिसलु बळसबेकु अथवा नीवु बी भागद गद्यांशवन्नु ओदिकोंडु अदन्न बरिबेकु अंत हेळिद्रे अदर उत्तरवन्न नोड्ता होगोण हागे सो मोदलनेय प्रश्ने पक्षिगळु तम्मन्नु चैतन्य पूर्णवागिरिसिकोळ्ळलु माडुवुदु परिसर शोध कार्य कुप्पळिसुवुदु हाडुवुदु एरडनेयदु मरकुटिक हक्कियु कीट हिडियुव मरवन्नु कुटुकि कीटगळन्नु तिन्नुत्तदे ಮೂರನೇದು ಮರದ ಒಣಕಡ್ಡಿಗಳನ್ನು ಗೂಡುಗಳಿಗಾಗಿ ಮುರಿದು ಮರ ಚಿಗುರಲು ಸಹಾಯ ಮಾಡುತ್ತದೆ ಸೋ ಹೇಳಿಕೆ 1 2 3 ಇವರಲ್ಲಿ ಸೋ ಯಾವುದು ಸರಿಯಾಗುತ್ತೆ ಅದನ್ನ ನಾವು ಆರಿಸಿ ಬರೆಯಬೇಕು ಇದರಲ್ಲಿ ಉತ್ತರ ನೋಡ್ತಾ ಹೋದಾಗ 1 ಮತ್ತು 3 ಸರಿಯಾದ ಉತ್ತರ ಮರದ ಒಣಕಡ್ಡಿಗಳು ಮತ್ತು ಹಾಗೆ ಮೂರನೇದು ಹಣ್ಣುಗಳನ್ನು ತಿಂದು ಬೀಜ ಉದುರಿಸಿ ಮರಗಳ ವಂಶಾವೃದ್ಧಿಗೆ ಕಾರಣವಾಗುತ್ತವೆ ನಾಲ್ಕನೇದು ಹಕ್ಕಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಗುಂಪು ಆರಿಸಿ ಮೂರನೇದು ನೆಲ ಜಲ ಐದನೇದು ಆಹಾರ ಕ್ರಮಕ್ಕೆ ಅನುಸಾರ ಪಕ್ಷಿಗಳನ್ನು ಆರು ಬಗೆಯಲ್ಲಿ ಗುಂಪು ಮಾಡಬಹುದು ನಂತರ ಎರಡನೆಯ ಪ್ರಶ್ನೆ ಸೋ ಎರಡನೇ ಪ್ರಶ್ನೆಯಲ್ಲಿ ಎ ಭಾಗವನ್ನು ನೋಡ್ತಾ ಹೋಗೋಣ ಎ ಭಾಗದ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಆದಿಮಾನವನ ಅಭಿಪ್ರಾಯ ನಡವಳಿಕೆಗಳು ಭಯ ಅಜ್ಞಾನದಿಂದ ರೂಪುಗೊಂಡಿದ್ದವು ಎರಡನೇದು ಆದಿಮಾನವರಿಗೆ ಭಯವಷ್ಟೇ ಅಲ್ಲದೆ ಸಮಸ್ಯೆಯನ್ನು ತಂದಿದ್ದು ಗ್ರಹಣ ಮೂರನೇದು ವಿಜ್ಞಾನ ಮತ್ತು ವೈಜ್ಞಾನಿಕ ಮಾರ್ಗದ ಉದಯಕ್ಕೆ ಕಾರಣ ಪ್ರಶ್ನಿಸುವ ಮನೋಭಾವ ನಾಲ್ಕನೇದು ಗುರುತ್ವಾಕರ್ಷಣೆ ನಿಯಮವೇ ಖಗೋಳ ವಿಜ್ಞಾನಕ್ಕೆ ಅಡಿಪಾಯವಾದಿತ್ತು ಐದನೇದು ಆವಿಷ್ಕಾರಗಳೆಲ್ಲ ಮನುಷ್ಯನ ಸೋಲಿಲ್ಲದ ಜ್ಞಾನದಾಹದ ಕೊಡುಗೆಯಾಗಿದೆ ನಂತರ ಬಿ ಭಾಗದ ಗದ್ಯಾಂಶದ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಪಕ್ಷಿಗಳು ವಲಸೆ ಹೋಗುವುದು ಸೋ ಈ ನಾಲ್ಕರಲ್ಲಿ ಯಾವ್ಯಾವುದು ಸರಿ ಅನ್ಸುತ್ತೆ ಅದನ್ನ ಆರಿಸಿ ಸರಿಯಾದ ಗುಂಪನ್ನು ಆರಿಸಬೇಕು ಸೋ ಇಲ್ಲಿ ಡಿ ಉತ್ತಮ ಆಹಾರಕ್ಕಾಗಿ ಒಳ್ಳೆಯ ಹವಾಮಾನಕ್ಕಾಗಿ ಎಂಬುದು ಸರಿಯಾದ ಉತ್ತರ ಆಗುತ್ತೆ ನಂತರ ಎರಡನೇದು ಈ ಸಾಮರ್ಥ್ಯಗಳೆಲ್ಲ ಹಕ್ಕಿಗಳಿಗೆ ನಿಸರ್ಗದತ್ತವಾಗಿ ಬಂದಿದೆ 1 2 3 ಹಾರುವ ಆಹಾರ ಸಂಗ್ರಹಿಸುವ ಗೂಡು ಕಟ್ಟುವ ವಲಸೆ ಹೋಗುವ ಸೋ ಇಲ್ಲಿ ಎ ಸರಿಯಾದ ಉತ್ತರ 1 3 4 ಮೂರನೇ ಪ್ರಶ್ನೆ ದೊಡ್ಡ ಹಕ್ಕಿಗಳು ಗಂಟೆಗೆ ಇಷ್ಟು ಕಿಮಿ ವೇಗದಲ್ಲಿ ಹಾರಬಲ್ಲವುದು 80 ಕಿಮಿ ಉತ್ತರ ಸಿ ನಾಲ್ಕನೇದು ಹಕ್ಕಿಗಳಲ್ಲಿ ಬುದ್ಧಿವಂತ ಪಕ್ಷಿ ಕಾಗೆ ನಾಲ್ಕನೇದು ಹಾರ್ನ್ ಬಿಲ್ ಗಳ ಸಂತತಿ ದಿನದಿಂದ ದಿನಕ್ಕೆ ಕಡಿಮೆಯಾಗಲು ಕಾರಣ ಆಹಾರದ ಕೊರತೆ ಗಂಡು ಹಕ್ಕಿ ಸಾಯುವುದು ನಂತರ ಬಿ ಸೆಕ್ಷನ್ ಬಿ ಅಲ್ಲಿ ನೋಡ್ತಾ ಹೋದ್ರೆ ನಾವು ಮೊದಲನೇದು ಕೆಳಗಿನ ವ್ಯಾಕರಣ ಅಂಶ ಬಹು ಆಯ್ಕೆಯ 5 ಪ್ರಶ್ನೆಗಳಿವೆ ಅವುಗಳಲ್ಲಿ ಯಾವುದಾದರೂ 4ಕ್ಕೆ ಉತ್ತರಿಸಿ ನಾವು ಎಲ್ಲವನ್ನೂ ನೋಡ್ತಾ ಹೋಗೋಣ ಮೊದಲನೇದು ಅತ್ಯವಸರ ಪದದ ಈ ಸಂಧಿಗೆ ಉದಾಹರಣೆಯಾಗಿದೆ ಎನ್ ಸಂಧಿ ಎರಡನೇದು ಬೇಹಾರಿ ಕೋಗಿಲೆ
ಈ ಪದಗಳ ತತ್ಸಮ ರೂಪಗಳು ವ್ಯಾಪಾರಿ ಕೋಕಿಲ ಮೂರನೇದು ವಳ್ ಸಪ್ತಮಿ ಅತ್ತಣಿಂ ಇದರ ಉತ್ತರ ಪಂಚಮಿ ಡಿ ನಾಲ್ಕನೆಯದು ಅದೃಷ್ಟ ಪದದ ವಿರುದ್ಧಾರ್ಥಕ ಪದ ದುರಾದೃಷ್ಟ ಡಿ ಐದನೆಯದು ಸಾಕ್ಷಿ ಮಾಡಿ ಕೈಗೊಳ್ಳುವುದು ಪದಗಳು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ನಾಲ್ಕನೆಯದು ಕೆಳಗೆ ವ್ಯಾಕರಣಾಂಶಗಳ ಬಹು ಆಯ್ಕೆ ಐದು ಪ್ರಶ್ನೆಗಳಿದೆ ಯಾವುದಾದರೂ ನಾಲ್ಕಕ್ಕೆ ಉತ್ತರಿಸಿ ಸೊ ಎಲ್ಲವನ್ನು ನೋಡ್ತಾ ಹೋಗೋಣ ಮೊದಲನೆಯದು ಕೃತ್ರಿಮ ಪದದ ಅರ್ಥ ಮೋಸ ಎರಡನೆಯದು ಮೂರನೆಯ ಇದು ಸಂಖ್ಯಾವಾಚಕ ಪದಕ್ಕೆ ಉದಾಹರಣೆಯಾಗಿದೆ ಮೂರನೆಯದು ಸೀತೆಯು ಸುಂದರವಾಗಿ ಕನ್ನಡ ಬರೆಯುತ್ತಾಳೆ ಇಲ್ಲಿ ಕ್ರಿಯಾಪದ ಬರೆಯುತ್ತಾಳೆ ನಾಲ್ಕನೆಯದು ಅನುಕರಣಾವ್ಯಯ ಉದಾಹರಣೆ ಇದು ಧಗ ಧಗ ಐದನೆಯದು ಪ್ರಯಾಣಿಕರಿಗೆ ತಾವು ಕಳೆದುಕೊಂಡಿದ್ದ ಗಂಟು ಮತ್ತೆ ಸಿಕ್ಕಿತ್ತು ಈ ವಾಕ್ಯದಲ್ಲಿರುವ ಆತ್ಮಾರ್ಥಕ ಸಮಾನಾಮ ತಾವು ಐದನೇ ಪ್ರಶ್ನೆ ಕೆಳಗಿನ ವ್ಯಾಕರಣಾಂಶಗಳಿಗೆ ಬಹು ಆಯ್ಕೆಯ ಐದು ಪ್ರಶ್ನೆಗಳು ಯಾವುದಾದರೂ ನಾಲ್ಕಕ್ಕೆ ಉತ್ತರಿಸಿ ಮೊದಲನೇದು ಮ್ಯಾಗ್ ಇದರ ಗ್ರಾಂಥಿಕ ರೂಪ ಡಿ ಮೇಲೆ ಎರಡನೇದು ಗೆಳೆಯರಾಗಿ ಒಬ್ಬರ ಕೈಯನ್ನೊಬ್ಬರು ಹಿಡಿಯಿರಿ ಇಲ್ಲಿ ಕ್ರಿಯಾಪದದ ರೂಪ ವಿದ್ಯಾರ್ಥಕ ಮೂರನೇದು ಹಳ್ಳಿಯ ಜನರು ಕೆರೆಯ ಹೂಳನ್ನು ಎತ್ತಿದರು ಇದರ ಕರ್ಮಣಿ ರೂಪ ಕೆರೆಯ ಹೂಳು ಹಳ್ಳಿಯ ಜನರಿಂದ ಎತ್ತಲ್ಪಟ್ಟಿತು ನಾಲ್ಕನೇದು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಐದನೇದು ಆಗೋಣ ಈ ಕ್ರಿಯಾಪದದ ಧಾತು ಪದ ಅಥವಾ ಧಾತು ರೂಪ ಆಗು ಆರನೆಯದು ಆರನೆಯ ಮೊದಲನೆಯ ಉತ್ತರ ಕಾವೇರಿ ನಾಲೆ ಇಲ್ಲಿಗೆ ಬಂದಿದೆ ಬಡತನ ನೀಗಿದೆ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ಬಡತನ ನೀಗಿತ್ತು ಎರಡನೇದು ದ್ವಿರುಕ್ತಿ ಪದವಿದು ನಿಲ್ಲಿ ನಿಲ್ಲಿ ಮೂರನೇದು ಪರ್ವತ ರೂಢನಾಮ ವಿಜ್ಞಾನಿ ಅನ್ವರ್ತಕ ನಾಮ ನಾಲ್ಕನೇದು ಈ ಪದಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ ಕಡುವೆಳ್ಪು ಈ ಕೆಳಗೆ ಕೊಟ್ಟಿರುವ ಪಠ್ಯದಲ್ಲಿನ ಸಂಕಲ್ಪ ಗೀತೆ ಪರಿಚಿತ ಕವಿತೆಯನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಪ್ರೀತಿಯ ಹಣತೆ ಹಚ್ಚೋಣ ಈ ಸಂದರ್ಭದ ಸ್ವಾರಸ್ಯ ಭಯ ಸಂಶಯ ಹೋಗಲಾಡಿಸುವುದು ಎರಡನೇದು ಕಾಡು ಮೇಡುಗಳ ಸ್ಥಿತಿ ಹೀಗಾಗಿದೆ ಬರಡಾಗಿದೆ ಸಿ ಮೂರನೇದು ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಕಟ್ಟಬೇಕಾಗಿರುವುದು ಬಿ ಹೊಸ ಭರವಸೆಗಳನ್ನು ನಾಲ್ಕನೆಯದು ಡ್ಯಾಶ್ಗಳೆಲ್ಲವೂ ಪಥಗಳೆನ್ನುವ ಹೊಸ ಎಚ್ಚರದೋಳ್ ಬದುಕಬೇಕಿದೆ ಮತ ಐದನೇದು ಕವಿ ನಾಳಿನ ಕನಸನ್ನು ಎಲ್ಲಿ ಬಿತ್ತಬೇಕೆಂದಿರುವನು ಕಂದದ ಕಣ್ಣೀರು ಎಂಟನೆಯ ಪ್ರಶ್ನೆ ಈ ಕೊಟ್ಟಿರುವ ರಚನೆ ಸಮಿತಿಯನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಇದರ ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಉತ್ತರವನ್ನ ನೋಡ್ತಾ ಹೋಗೋಣ ಪ್ರಶ್ನೆಗಳು ಮೊದಲನೇದು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಯಾವುದಕ್ಕೆ ಅಡಿಪಾಯ ಹಾಕಿದರು ಹೊಸ ಮನ್ವಂತರಕ್ಕೆ ಗಾಂಧೀಜಿ ಅವರ ಹೊಗಳಿಕೆಯಿಂದ ಯಾವ ಮಾದರಿ ಆಡಳಿತ ಜನ್ಮ ತಾಳಿತ್ತು ಮೈಸೂರು ಮಾದರಿ ಮೂರನೇದು ವಿಶ್ವೇಶ್ವರಯ್ಯನವರು ಸಮಸ್ಯೆಗಳಿಗೆ ಯಾವುದರಿಂದ ಪರಿಹಾರವೆಂದು ನಂಬಿದ್ದರು ಆಧುನಿಕ ಶಿಕ್ಷಣದಿಂದ ನಾಲ್ಕನೇದು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಲು ಬೆಂಗಳೂರು ಮೈಸೂರಿನಲ್ಲಿ ಸಂಸ್ಥೆಗಳನ್ನು ಪ್ರಾರಂಭಿಸಲಾಯಿತು ಐದನೇದು ಗುಂಪಿಗೆ ಸೇರದ್ದನ್ನು ಗುರುತಿಸಿ ರಸಗೊಬ್ಬರ ಕಾರ್ಖಾನೆ ಒಂಬತ್ತನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇದು ವಿವೇಕಾನಂದ ಅವರು ಶಿಖರ ಚಿಂತಕ ಎರಡನೇದು ಜಾತಿವಾದ ಕೋಮುವಾದಗಳನ್ನು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯಗಳನ್ನು ನುಂಗುತ್ತಿವೆ ಮೂರನೇದು ಪುಟ್ಟ ಪೂರಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ನಾಲ್ಕನೇದು ಬಡತನ ಸುಂದರ ಮತ್ತು ತಂದೆಗೆ ಕಷ್ಟವಾಗಲಿಲ್ಲ ಅವರದ್ದು ಸರಳ ಜೀವನವಾಗಿತ್ತು ನೆಕ್ಸ್ಟ್ ಸೆಕ್ಷನ್ ಡಿಯ ಕೆಳಗೆ ಬರವಣಿಗೆಯ ಕೌಶಲ್ಯವನ್ನು ನೋಡ್ತಾ ಹೋಗ್ತೀವಿ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ಸಿಗದಿರುವುದರಿಂದ ಆಗುತ್ತಿರುವ ಅನಾನುಕೂಲತೆಗಳನ್ನು ವಿವರಿಸಿ ತ್ವರಿತಗತಿಯಲ್ಲಿ ಬಸ್ ಪಾಸ್ ವಿತರಿಸುವಂತೆ ಮನವಿ ಮಾಡಿಕೊಂಡು
ಸಂಬಂಧಿಸಿದ ಘಟಕ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ. ಸೊ ಈ ಪತ್ರವನ್ನು ನೀವು ಪತ್ರದ ಒಂದು ಸ್ಥಿತಿಗತಿಯಲ್ಲಿ ಬರಿತಾ ಹೋಗಬೇಕು. ಮುಂದಿನ ನೋಡ್ತಾನ, ದಿನಾಂಕ 1/2/2023 ವಿಶ್ವವಾಣಿ ದಿನಪತ್ರಿಕೆಯ ಪ್ರಕಟಣೆಯ ಮೇರೆಗೆ ನಿರ್ದೇಶಕರು ಗ್ರಂಥಾಲಯ ವಿಭಾಗ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಇಲ್ಲಿಗೆ ಗ್ರಂಥಾಲಯ ಪಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಸೊ ಇದು ಕೂಡ ನೀವು ಪತ್ರ ಬರೆಯಿರಿ, ಹಾಗೆ ಬರಿತಾ ಹೋಗಬೇಕು. ಇದಕ್ಕೆ 4 ಅಂಕಗಳನ್ನ ಸ್ಥಾಪಿಸಲಾಗಿರುತ್ತೆ. 11ನೆಯದು, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ವರದಿಯನ್ನು ತಯಾರಿಸಿ. ಸೊ ಪೂರ್ತಿ ವರದಿಯನ್ನು ನೀವಿಲ್ಲಿ ಬರೆಯಬೇಕಾಗತ್ತೆ. ಹೇಗೆ ಮೊದಲಿಂದ ಶುರುವಾಗಿದ್ದು, ಅದರ ಯೋಜನೆ ಆಗಿದ್ದು, ಅದಾದ ನಂತರ ಅದನ್ನು ಆಯೋಜಿಸಿ, ಅದನ್ನು ಸುಸಂದರ್ಭದಲ್ಲಿ ಅದನ್ನು ಅನಾವರಣ ಮಾಡಿ, ಕಾರ್ಯಕ್ರಮದಲ್ಲಿ ಏನೇನು ಆಯಿತು, ಯಾರ್ಯಾರು ಉಪಸ್ಥಿತಿ ಇದ್ದೀರ, ಅದು ಪೂರ್ತಿ ಜರುಗಿದ ಒಂದು ವರದಿಯನ್ನು ನೀವು ಇಲ್ಲಿ ತಯಾರಿಸಿ ಅದನ್ನು ಬರೀಬೇಕು. 1 ಪೇಜ್ಗಳಲ್ಲಿ ಅಥವಾ 1.5 ಪೇಜ್ಗಳಲ್ಲಿ ಬರಿತಾ ಹೋಗಬೇಕು. ನೆಕ್ಸ್ಟ್ 12ನೇದು, ಈ ಕೆಳಗೆ ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಸೊ ಪ್ರಬಂಧ 3 ಭಾಗದಲ್ಲಿ ಬರಿತೀವಿ. ಮೊದಲನೇದು ಮುನ್ನುಡಿ, ಅದಾದ ನಂತರ ಅದರ ಸ್ವರೂಪ, ಮೂರನೇದಾಗಿ ಅದರ ವರದಿಯನ್ನ ಮಾಡ್ತೀವಿ. ಸೊ ಈ 3, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಥವಾ ಮಹಿಳಾ ಸಬಲೀಕರಣ ಅಥವಾ ಸಾಮಾಜಿಕ ಪಿಡುಗುಗಳು, ಸೊ ಈ 3ರಲ್ಲಿ ಯಾವುದಾದ್ರೂ ಒಂದರ ಬಗ್ಗೆ ಸೊ ನೀವು ಒಂದು ಪ್ರಬಂಧವನ್ನ ಬರಿತಾ ಹೋಗ್ಬೇಕು. ಸುಮಾರು 1 ಪುಟ ಅಷ್ಟುದಾದ್ರೂ ಅದು ಉದ್ದವಾಗಿರಬೇಕು ಪ್ರಬಂಧ ಅಂದಾಗ. ಸೊ ಮುಂದಿನದು ಪಠ್ಯಗಳ ಅಧ್ಯಯನ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳನ್ನು ಉತ್ತರಿಸಿ. ಸೊ ಮೊದಲನೆಯ ಪ್ರಶ್ನೆ, ಮದಲಿಂಗಣ್ಣ ಕಣಿವೆಯ ಬರುವಾಗ ಶಾನುಭೋಗರು ಏನೆಂದು ಯೋಚಿಸರು, ಅದನ್ನ ನೀವು 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಹಾಗೆ 2, 3, 4ನ್ನು 2, 3 ಲೈನ್ಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಮುಗಿಸ್ಬೇಕು. ನೆಕ್ಸ್ಟ್, 5, 6 ವಾಕ್ಯಗಳಲ್ಲಿ ಉತ್ತರಿಸಬೇಕು ಇದನ್ನ, ಅಥವಾ ಒಂದು ಅರ್ಧ ಪೇಜ್ ಅಥವಾ ಅರ್ಧ ಪುಟದಷ್ಟು ನೀವು ವಿವರಿಸಿ ಉತ್ತರವನ್ನು ಮಾಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಹಾಗೂ ಸ್ವಾರಸ್ಯ ಧೋರಣೆ ವಿವರಿಸಬೇಕು. ಸಂದರ್ಭ ಹಾಗೂ ಸ್ವಾರಸ್ಯ ಯಾರ ನಡುವಿನ ವಾಗ್ವಾದ ಮತ್ತು ಯಾವ ಸಂದರ್ಭದಲ್ಲಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಅದನ್ನು ಅರ್ಥ ಮಾಡಿಸುವ ರೀತಿಯಲ್ಲಿ ನಿಮ್ಮ ವಾಕ್ಯ ರಚನೆಯಾಗಿರಬೇಕು. ಹಾಗೆ 16ನೇಲಿ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಸೊ 1 ಪುಟ ಆಗುವಷ್ಟು ಅಥವಾ 3/4 ಪುಟ ಆಗುವಷ್ಟು ನಿಮ್ಮ ವಾಕ್ಯವನ್ನು ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ನೀವು ಇದನ್ನು ಬರಿತಾ ಹೋಗಬೇಕು. ಈ ಎಲ್ಲ ಉತ್ತರಗಳನ್ನ ನೋಡಿದ ನಂತರ ಸೊ ನಿಮಗೆ ನಮ್ಮ ಚಾನೆಲ್ನ ಕಂಟೆಂಟ್ ಅಥವಾ ನಮ್ಮ ಚಾನೆಲ್ನ ಎಲ್ಲ ಶ್ರಮ ಇಷ್ಟವಾದಲ್ಲಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಧನ್ಯವಾದಗಳು.